ಇನ್ನು ಮಂಗಳೂರಿನ ಆಖ್ಯಾತ ಲಾರ್ಡ್ಸ್ ಮೆನ್ಸ್ ವೇರ್ನವರ ವಿಸ್ತೃತ ಮಳಿಗೆ ಹಾಗೂ ರೋಷನ್ ಕುಮಾರ್ ಡಿಸೈನರ್ ಸ್ಟುಡಿಯೋ ಇಂದು ಶುಭಾರಂಭಗೊಂಡಿದೆ. ರೋಷನ್ ಕುಮಾರ್ ಡಿಸೈನರ್ ಸ್ಟುಡಿಯೋ ಕೊಡಿಯಲ್ ಬೈಲ್ ಎಂಜಿ ರೋಡ್ನ ಎಸ್ಎಲ್ ಸೆಂಟರ್ ಕಟ್ಟಡದ ಎರಡನೇ ಮಹಡಿಯಲ್ಲಿ ಆರಂಭಗೊಂಡಿದ್ದು, ವಿಸ್ತೃತಗೊಂಡ ಲಾರ್ಡ್ಸ್ ಮೆನ್ಸ್ ವೇರ್ ಜೈಲ್ ರೋಡ್ನ ದಿವ್ಯ ಎನ್ಕ್ಲೇವ್ನ ನೆಲ ಅಂತಸ್ತಿನಲ್ಲಿ ಉದ್ಘಾಟನೆಗೊಂಡಿದೆ. ಉದ್ಯಮಿ ರೋಷನ್ ಅವರು ಲಂಡನ್ ಯೂನಿವರ್ಸಿಟಿಯ ಮುಖಾಂತರ ಮುಂಬೈಯಲ್ಲಿ ಫ್ಯಾಷನ್ ಡಿಸೈನ್ನಲ್ಲಿ ಪದವಿಯನ್ನು ಪಡೆದು ಇದೀಗ ಮಂಗಳೂರಿನಲ್ಲಿ ರೋಷನ್ ಕುಮಾರ್ ಡಿಸೈನರ್ ಸ್ಟುಡಿಯೋವನ್ನು ಆರಂಭಿಸಿದ್ದಾರೆ. ಮಂಗಳೂರಿನಲ್ಲಿ ಮಾಸ್ಟರ್ ಎಂದೇ ಖ್ಯಾತಿ ಪಡೆದಿರುವ ಲಾರ್ಡ್ಸ್ನ ವಾಮನ್ ಮಾಸ್ಟರ್ ಅವರು ಮುಂಬೈಯಲ್ಲಿ ಪರಿಣಿತಿ ಹೊಂದಿದ್ದು 1975ರಿಂದ ಫ್ಯಾಷನ್ ಸ್ಟಿಚಿಂಗ್ನಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದು 2013ರಿಂದ ಲಾರ್ಡ್ಸ್ ಮೆನ್ಸ್ ವೇರ್ ಅನ್ನು ಮಂಗಳೂರಿನಲ್ಲಿ ಆರಂಭಿಸಿದ್ದರು. ಇದೀಗ ಅವರ ಪುತ್ರ ರೋಷನ್ ಅವರು ಹೊಸ ಉದ್ದಿಮೆಯನ್ನು ಆರಂಭಿಸಿದ್ದಾರೆ. ರೋಷನ್ ಕುಮಾರ್ ಡಿಸೈನರ್ ಸ್ಟುಡಿಯೋವನ್ನು ಮಾಜಿ ಸಚಿವ ಜೆ ಕೃಷ್ಣ ಪಾಲೆಮಾರ್ ಉದ್ಘಾಟಿಸಿದರು. ಲಾರ್ಡ್ಸ್ನ ವಿಸ್ತೃತ ಮಳಿಗೆಯನ್ನು ಮೂಡಬಿದ್ರೆ ಶಾಸಕ ಉಮನಾಥ್ ಕೋಟಿಯನ್ನು ಉದ್ಘಾಟಿಸಿದರು. ಪಾಲಿಕೆ ಮೇಯರ್ ಪ್ರೇಮಾನ್ ಶೆಟ್ಟಿ, ಮಂಗಳೂರು ಶಾಸಕರಾದ ಯುಟಿ ಖಾದರ್, ಚಾರ್ಟೆಡ್ ಅಕೌಂಟೆಂಟ್ ಎಸ್ ಎಸ್ ನಾಯಕ್, ಉದ್ಯಮಿ ಲೀಲಾಧರ್ ಕರ್ಕೇರ, ಮಾಜಿ ಮೇಯರ್ ದಿವಾಕರ್ ಪಾಂಡೇಶ್ವರ, ಮನಪಾ ಸದಸ್ಯೆ ಲೀಲಾವತಿ, ವಾಮನ್ ಮರುಳಿ, ಫುಡ್ಲ್ಯಾಂಡ್ನ ಮಾಲಕರಾದ ಗಣೇಶ್ ಶೆಟ್ಟಿ, ಜಯ ಶೆಟ್ಟಿ ಮುಂಬೈ, ಲೀಡ್ಸ್ನ ಕಿಶೋರ್ ಡಿ ಶೆಟ್ಟಿ, ಲಾರ್ಡ್ಸ್ ವಾಮನ್ ಮಾಸ್ಟರ್ ಹಾಗೂ ಅವರ ಮಕ್ಕಳಾದ ರಿತೇಶ್, ರೋಷನ್ ಇನ್ನಿತರು ಉಪಸ್ಥಿತರಿದ್ದರು. ప్యూర్ ఫ్యాబ్రిక్ యూజ్ అంటే సిల్క్ సిల్క్ బేస్డ్ ఫ్యాబ్రిక్ ఇంకో యాక్చువల్లీ సిల్క్ కొంచెం సాఫ్ట్ ఫ్యాబ్రిక్ అవి ఫాల్ కావడం ఫీల్ అవ్వడం అంటే మస్తు లగ్జూరీ అంటే ఇంకో సిల్క్ బేస్డ్ ఫ్యాబ్రిక్ యూజ్ అంటే ప్యూర్ బకై కలర్స్ ఆడలే ఇంకో కలర్స్ ఇంకోలేం అనుకున్నాం ఇంకో వైట్ ఫ్యాబ్రిక్ అంత బకై కలర్స్ అనుకున్నాం అంటే ఇంకో ప్రతి ఒంజి ప్రొసెస్ ఉండదు అవి ఇంకో అక్కడికి ఎక్స్పెరిమెంట్ అక్కడికి కొన్ని కలర్స్ అయితే పర్టిక్యులర్ అంటే ఇంకో కలర్స్ ఇంకోలకి తూపాదు అక్కడ అయితే సజెషన్ ఇస్తుంది బొక్క ఇంకో కలర్ మంత్ బొక్క మంత్ బాగా ఫ్యాబ్రిక్ కలర్స్ లా పాపాదు పడుకోండి అంచిన ఫ్యాబ్రిక్స్ సో ఇంకా బోడా అంచిన కలర్స్ కలర్స్ మంత్ ఓకే సో ఓ మాత ఒకేషన్స్ కస్టమర్స్ నకల్ బత్తది మూలు మూలు బ్రైడల్ వరం బొక్క ఇన పార్టీ వేర్ పడు ఓల బొక్క ఇంచ క్యాజువల్ వేర్ పడు ఇత స్ట్రీట్ వేర్ ఉండు బొక్క ಬ್ರೈಡಲ್ ಆಕ್ಚುಲಿ ಇಂಗ್ಲಿತ ಮೇನ್ ಕಾನ್ಸೆಪ್ಟ್ ಇಂಗ್ಲಿತ ದಿ ತಿನ್ ಬ್ರೈಡಲ್ ಬಕ ನೆಕ್ಸ್ಟ್ ಒಂಜಿ ಬ್ರ್ಯಾಂಡ್ ಓಪನ್ ಮಾಡ್ತಿಲ್ಲ ಅವು ತುಕ ಮುಲ್ಪ ಸಕ್ಸಸ್ ಆಗಿ ಬಗ್ಗೆ ಮನ್ ಹೋಯ್ ಬಗ್ಗೆ ಅಂಚಾದ ಸ್ಟಾರ್ಟ್ ಮಂತದ ಪಂಡ ಒಂಚೂರು ಒಂಚೂರು ಕಲೆಕ್ಷನ್ ದೀತ ಆಯ್ತಾ ಬಗ್ಗೆ ನನ್ನ ಫ್ಯೂಚರ್ ಅವು ಎಡ್ಡ ಅನ್ನಗಲ್ಲ ಮಂತ್
ಸೊ ಒಂದು ಇನ್ನ ಕೈತಲ್ ಉಪ್ಪಿನ ಡಿಸೈನ್ ಮಸ್ತ್ ಹೆವಿ ಉಂಡು ಪಂಚಿನಿ ಸಿಲ್ಕ್ ಫ್ಯಾಬ್ರಿಕ್ ಮಂದಿನಿ ಬಟ್ ಒಂದು ವರ್ಕ್ ಉಂಟು ಯೂಸ್ ಮಂದಿನ ಮೆಟೀರಿಯಲ್ಸ್ ಮತ್ತೆ ಆಕ್ಚುಲಿ ಇಂಕುಲು ಕಲರ್ಸ್ ಬೇಡ ಆಪೋಚಿನ ಇಂಕುಲು ಯೂಸ್ ಮಾಡ್ಕೊಂಡು ಕೆಲವು ವರ್ಡ್ಸ್ ಉಂಟು ಪಂಡ ಗೊತ್ತಮ್ಮ ಲೈಕ್ ಕೆಲವು ಒಂದಿಷ್ಟು ವರ್ಡ್ಸ್ ಉಂಟು ಬಟ್ ಅಂಚಿನ ಇಂಕುಲು ಮೆಟೀರಿಯಲ್ಸ್ ಕಂತ ಮಂದಿ ಬೊಕ್ಕ ಒಂದು ಹೆವಿ ಪಂಡ ಇಂಕುಲು ಆಕ್ಚುಲಿ ಲೈಟ್ ವೇಟ್ ಮಾಡ ಟ್ರೈ ಉಂಟು ನೇತಾಪ್ನ ಬೊಕ್ಕ ಒಂದು ಹೆವಿ ಆನಾಗ ಹೆವಿ ಅಂತ ಹೋಗ್ಕೊಂಡು ಬಟ್ ಕೆಲವು ಮಟೀರಿಯಲ್ಸ್ ಮಿತ್ತು ನಮ್ಮ ಗ್ಲಾಸ್ ಯೂಸ್ ಉಂಟು ಮೆಟಲ್ ಯೂಸ್ ಉಂಟು ಇದೊಂದು ಮತ್ತೆ ಕೆಲವು ಮೆಟಲ್ಸ್ ಉಂಟು ಗ್ಲಾಸ್ ಉಂಟು ಪ್ಲಾಸ್ಟಿಕ್ಸ್ ಅವು ನಮ್ಮ ಡಿಪೆಂಡ್ ಮಾಡ್ಕೊ ಅವು ಬಟ್ ಅವು ಡ್ರೆಸ್ ಐಕ ತಕ್ಕಂತ ಯೂಸ್ ಮಾಡ್ತಾರೆ ಇಂಕಲ್ಲ ಇನ್ಸ್ಪಿರೇಷನ್ ಪಂಡ ನಮ್ಮ ಅಪ್ಪನೇ ಆರ್ನೊಟ್ಟಿಗೆ ಇಂಕಲು ಪಂಡ ಎಲ್ಲಿಂಚ ಆರ್ನೊಟ್ಟಿಗೆ ಇಂಕಲು ಇತ್ತ ಆರ್ನ ಶಾಪ್ ಇಡ್ತೀನಿ ಇಂಕಲು ಕಾಲೇಜ್ ಮುಗಿದ ಬಕ್ಕ ಶಾಪಿಗೆ ಹೋದ ಬಂದಿರ್ತೀನಿ ಅಲ್ಪದ್ದ ಇನ್ಸ್ಪಿರೇಷನ್ ಸ್ಟಾರ್ಟ್ ಆಯ್ತು ಅಲ್ಪದ್ದು ಮತ್ತೆ ಮತ್ತೊಂದು ಆರೇ ನಾನು ಬಾಂಬೆ ಕಡಪ ಅದೇ ಫ್ಯಾಷನ್ ಡಿಸೈನಿಂಗ್ ಕಲ್ಪ ಅದು ಬಕ್ಕ ಇತ್ತ ಇದೆ ಬರ್ತದೆ ಆರೇ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಆಲ್ ದಿ ವೆರಿ ಬೆಸ್ಟ್ ಮ್ಯಾಂಗ್ಳೂರಿಯನ್ಸ್ ವಿಲ್ ಡೆಫಿನೆಟ್ಲಿ ಲವ್ ದಿಸ್ ಸ್ಟುಡಿಯೋ ಥ್ಯಾಂಕ್ ಯು ನಮ್ಮೆಲ್ಲ ಆತ್ಮೀಯರು ಮತ್ತು ಸರ್ವರಿಗೆ ಚಿರಪರಿಚಿತರು ಇವತ್ತು ಬಹುಶಃ ನಮ್ಮ ಟೈಲರಿಂಗ್ನಲ್ಲಿ ತನ್ನದ ಛಾಪನ್ನು ಮೂಡಿಸಿದಂತಹ ವಾಮನ್ ಮಾಸ್ಟರ್ ಬಹುಶಃ ಅವರು ಮತ್ತು ಅವರ ಕುಟುಂಬಸ್ಥರು ಇವತ್ತು ಎರಡು ಒಂದು ಇವತ್ತು ಲಾರ್ಡ್ಸ್ ಎಂಬ ಜೆಂಟ್ಸ್ ಇವತ್ತು ಮೆಟೀರಿಯಲ್ ಮತ್ತು ಟೈಲರಿಂಗ್ ಶಾಪ್ ಅದೇ ರೀತಿ ಅವರ ಸುಪುತ್ರ ಅವರ ರೋಷನ್ ಪ್ರಖ್ಯಾತ ಫ್ಯಾಷನ್ ಡಿಸೈನರ್ ಆಗಿದ್ದ ರೋಷನ್ ಅವರು ತಮ್ಮ ಮಹಿಳೆಯರ ಆ ಒಂದು ಲೇಡೀಸ್ ಡಿಸೈನರ್ ಶಾಪನ್ನು ಕೂಡ ಓಪನ್ ಮಾಡ್ತಿರೋದು ಅತ್ಯಂತ ಸಂತೋಷ ಬಹುಶಃ ತಮ್ಮ ಪಾರಂಪರಿಕ ಮತ್ತು ಕುಟುಂಬದ ಯಾವ ಒಂದು ಆ ಒಂದು ವೃತ್ತಿದೆಯೋ ಅದು ಬಹುಶಃ ಮಕ್ಕಳು ಕೂಡ ಮುಂದುವರಿಸಿಕೊಂಡು ಹೋಗಿರುವುದು ಎಲ್ಲರಿಗೂ ಒಂದು ಮಾದರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ವಾಮನ್ ಮಾಸ್ಟರ್ ನನಗೆ ಈಗಲ್ಲ ಸುಮಾರು 30-35 ವರ್ಷಗಳ ಹಿಂದೆ ನಾನು SDMLE ವಿದ್ಯಾರ್ಥಿ ಆಗಿದ್ದಾಗ ಬಹುಶಃ ನಾವು ಅತ್ಯಂತ ಆತ್ಮೀಯರು ಯಾವ ಪ್ರೀತಿ ವಿಶ್ವಾಸ ಕಳೆದ 35 ವರ್ಷಗಳ ಹಿಂದೆ ಇದೆ ಅದೇ ಪ್ರೀತಿ ವಿಶ್ವಾಸ ಈಗಲೂ ಕೂಡ ನಾವು ಇಟ್ಕೊಂಡು ಹೇಳಲಿಕ್ಕೆ ನಾವು ಬಯಸುವಂಥದ್ದು ಇನ್ನು ಮುಂದಕ್ಕೆ ಅವರ ಸುಪುತ್ರರು ಕುಟುಂಬಸ್ಥರು ಯಾವ ಹೆಸರನ್ನು ಅವರು ಪ್ರೀತಿ ವಿಶ್ವಾಸ ಗಳಿಸ್ತಾರೆ ವಾಮನ್ ಮಾಸ್ಟರು ಅದನ್ನು ಮುಂದೆ ತೆಕ್ಕೊಂಡು ಒಂದು ಜವಾಬ್ದಾರಿ ಸುಪುತ್ರರಿಗೆ ಅಂತ ಹೇಳಿಕೊಂಡು ಆ ರೋಷನ್ ಮತ್ತು ನಮಗೆ ರಿತೇಶ್ ಅವರಿಗೂ ಅವ್ರ ಕುಟುಂಬಸ್ಥರಿಗೆ ವಿಶೇಷ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ ನಮ್ಮ ಜೊತೆ ಎಲ್ಲ ನಮ್ಮ ಹಿರಿಯ ನಾಯಕರೆಲ್ಲ ಕೂಡ ಇದ್ದಾರೆ ಎಲ್ಲರ ಆಶಯ ಬೇಡಿಕೊಂಡು ಸ್ವಲ್ಪ ಹೋಗಲು ಅವಕಾಶ ಮಾಡುತ್ತೆ ಮಂಗಳೂರಿನ ಕೇಂದ್ರ ಭಾಗದಲ್ಲಿ ನಮ್ಮ ಆತ್ಮೀಯ ಮಿತ್ರರು ಮಾಸ್ಟರ್ ಸುಮಾರು ವರ್ಷ ಒಂದು 35 ವರ್ಷಗಳಿಂದ ನಾವು ಅವರ ಒಂದು ಕಸ್ಟಮರ್ಸ್ ಲಾರ್ಡ್ಸ್ ಟೈಲರ್ ಅಂತ ಹೇಳಿದ್ರೆ ಅದರ ಮೊದಲು ಲೀಡ್ಸ್ನಲ್ಲಿ ಮಾಸ್ಟರ್ ಆಗಿದ್ದರು ಆ ಬಳಿಕ ಲಾರ್ಡ್ಸ್ ಸ್ವಂತ ಉದ್ಯಮವನ್ನು ಪ್ರಾರಂಭಿಸಿ ಅದರಲ್ಲಿ ಯಶಸ್ವಿಯನ್ನು ಗಳಿಸಿ ಲಕ್ಷಾಂತರ ಗ್ರಾಹಕರಿಗೆ ಇವತ್ತು ಮೈಮುಚ್ಚುವಂತಹ ಒಂದು ಬಟ್ಟೆಯನ್ನು ಹೊಲಿದುಕೊಟ್ಟು ಅವರ ಮಕ್ಕಳು ರಿತೇಶ್ ಮತ್ತು ರೋಷನ್ ಅವರನ್ನು ಸಹ ಇದೇ ಒಂದು ಕಾಯಕಕ್ಕೆ ಅವರನ್ನು ಉಪಯೋಗಿಸಿಕೊಂಡು ಇವತ್ತು ದೊಡ್ಡ ಮಗ MBA ಪದವೀಧರನಾಗಿದ್ದರು ಅವನಿಗೆ ಸಹ ಒಂದು ಜನ್ಸ್ ಅಥವಾ ಹುಡುಗರಿಗೆ ಬೇಕಾದಂತಹ ಒಂದು ಬಟ್ಟೆ ಮಾಳಿಗೆ ಹಾಗೇನೆ ಕಿರಿಯ ಪುತ್ರ ರೋಷನ್ ಅವ ಮುಂಬೈಯಲ್ಲಿ ಮಹಿಳೆಯರ ಬಟ್ಟೆಯ ಡಿಸೈನ್ ಅನ್ನು ಕಲಿತು ಇವತ್ತು ಜನ್ಸ್ ಮತ್ತು ಮಹಿಳೆ ಲೇಡೀಸ್ ಎರಡನ್ನು ಕಲಿತು ಬಂದು ಇವತ್ತು ಸ್ವಂತ ಉದ್ಯಮವನ್ನು ತಂದೆಯ ಮಾರ್ಗದರ್ಶನದಲ್ಲಿ ರೋಷನ್ ಕುಮಾರ್ ಡಿಸೈನರ್ಸ್ ಎಂಬ ಒಂದು ಸಂಸ್ಥೆಯನ್ನು ಎರಡನೇ ಮಹಡಿಯಲ್ಲಿ ಮತ್ತು ಇಲ್ಲಿ ಕೆಳಗೆ ಒಂದು ಗಂಡಸರ ಅಥವಾ ಹುಡುಗರಿಗೆ ಬೇಕಾದಂತಹ ಮಹನೀಯರಿಗೆ ಬೇಕಾದಂತಹ ಎಲ್ಲ ಬಟ್ಟೆ ಬರೆಗಳ ವ್ಯವಸ್ಥೆಯನ್ನು ಇವತ್ತಿಲ್ಲಿ